ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ವಿನಯ್ ಕುಮಾರ್ ವಿನಾಯಕ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಕ್ರಾಂತಿ ಸ್ಪರ್ಶ ಟಿ ವಿ. ಟಿ ವಿ ಒಳಗಡೆಗೆ ಒಂದು ವಿಚಾರ ನೋಡ್ತಾ ಇದ್ದೀರಾ. ಈಗ ಏನು ವಿಚಾರ ಅಂತ ಹೇಳಿದ್ರೆ, ಇಲ್ಲೊಂದು ಕಾಣ್ತಾ ಇರುವಂಥ ಒಂದು ದೊಡ್ಡ ಗುಂಡಿ. ಇತ್ತೀಚೆಗೆ ಎಲ್ಲರಿಗೂ ತಿಳಿದಿದೆ, ಕೊರೋನಾ ಬಂತು, ಇನ್ನೊಂದು ಬಂತು, ಭಾಗ್ಯಗಳು ಬಂತು, ಭಾಗ್ಯಗಳ ಮೇಲೆ ಭಾಗ್ಯಗಳು ಬಂತು. ಆದರೆ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀವಿ, ರೈತ ಓಡಾಡುವಂತಹ ಒಂದು ದಾರಿ, ಒಂದು ರಸ್ತೆ, ಅದು ತನ್ನ ಜಮೀನುಗಳು ವ್ಯವಸಾಯ ಮಾಡುವಂಥ ಜಾಗದಲ್ಲಿ ಇರುವಂತಹ ಜಮೀನುಗಳಿಗೆ ಹೋಗುವಂಥ ದಾರಿ, ಈ ರೀತಿ ಇರುವಂಥದ್ದು ವಿಪರ್ಯಾಸವೇ ಸರಿ ಅಂತ ಹೇಳ್ಬೋದು. ಇದು ಬೇರೆ ಎಲ್ಲೂ ಅಲ್ಲ, ದೊಡ್ಡಬಳ್ಳಾಪುರ ಜಿಲ್ಲೆಯಲ್ಲಿ ಬರುವಂತಹ ಸಾಸ್ಲು ಹೋಬಳಿ ಅಂತ ಏನು ಬರುತ್ತೆ, ಈ ಸಾಸ್ಲು ಹೋಬಳಿಯಲ್ಲಿ ಇರುವಂತಹ ಒಂದು ಜಾಗ, ಒಂದು ಬ್ರಿಡ್ಜು. ಮೋಸ್ಟ್ಲಿ ಇದಕ್ಕೆ ಬ್ರಿಡ್ಜಿನ ಡಿಸೈನೇ ಈ ರೀತಿ ಕಾರಣ ಆಗಿರ್ಬೋದು, ಗೊತ್ತಿಲ್ಲ. ಆ ಬ್ರಿಡ್ಜನ್ನು ತಾವು ಗಮನಿಸಿದಾಗ ಅಲ್ಲಿ ನೋಡ್ಬೋದು, ಸಣ್ಣ ಸಣ್ಣದು ಒಂದು ತೂತುಗಳಿದೆ. ಅದೇನೆಂದರೆ ಎಕ್ಸಸ್ ನೀರೇನಾದರೂ ಇದ್ದರೆ ಲೀಕೇಜ್ ಆದರೆ ಈ ಕಡೆ ಬರಲಿ ಅಂತ. ಆದರೆ ಇಲ್ಲಿ ದೊಡ್ಡದಾದ ಒಂದು ಗುಂಡಿ ಬಿದ್ದಿದೆ. ಈ ಗುಂಡಿ ಬಿದ್ದು 2 ವರ್ಷವೇ ಆಗಿದೆ, 2 ವರ್ಷ ಹತ್ರ ಹತ್ರ ಆಗಿದೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಎಲೆಕ್ಷನ್ ಸಮಯದಲ್ಲಿ ಬಿದ್ದಂಥ ಗುಂಡಿ ಇನ್ನೂವರೆಗೂ ಕೂಡ ರಿಪೇರಿ ಆಗಿಲ್ಲ. ಇದು ಸ್ಟೇಟ್ ಹೈವೇಗೆ ಸೇರಿರೋಂಥದ್ದು, KSRTC ಬಸ್ಸು ಓಡಾಡೋಂಥ ಒಂದು ದಾರಿ. ಈ ಸಾಲದೇ ಇರೋದಕ್ಕೆ ಸಂಪರ್ಕ ಕಲ್ಪಿಸೋದಕ್ಕೆ BMTC ಬಸ್ ಕೂಡ ಗ್ರಾಮಾಂತರ ಸಾರಿಗೆ ಈ ಊರಿಗೆ ಇಲ್ಲಿ ಬಂದು ತಲುಪುತ್ತೆ. ನಾನು ಹಂಗೆ ಮಾಡಿಬಿಟ್ಟಿದ್ದೀನಿ, ಹಿಂಗೆ ಮಾಡಿಬಿಟ್ಟಿದ್ದೀನಿ, ಇಂಥವ್ರನ್ನ ಮಿನಿಸ್ಟ್ರ್ ಮಾಡಿಬಿಟ್ಟು ಊರನ್ನ ಗ್ರಾಮಾಂತರನ್ನೆಲ್ಲ ಉದ್ಧಾರ ಮಾಡಿಬಿಟ್ಟಿದ್ದೀನಿ ಅಂತ ಹೇಳೋ ಸರ್ಕಾರ, ಮುಖ್ಯವಾಗಿ ಮಾನ್ಯ ಸಿದ್ದರಾಮಯ್ಯ ಅವರು ಇಂಥ ವಿಚಾರಗಳನ್ನು ಗಮನಿಸಬೇಕು, ಗಮನಿಸಿ ಸ್ಥಳೀಯ ರೈತರಿಗೆ ಒಂದು ಆಸರೆ ಕಲ್ಪಿಸಬೇಕು ಅಂತ ಹೇಳ್ತಾ ಸ್ಥಳೀಯರನ್ನು ಮಾತಾಡಿಸೋಣ ಬನ್ನಿ. ಇಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಕಟ್ಟ ಕಡೆಯದಾಗಿ ನಮ್ಗೆಲ್ಲರಿಗೂ ಕೂಡ ಕಾಡ್ತಾರಂತ ಪ್ರಶ್ನೆ ಇಷ್ಟೇ, ನಿಮ್ಮ ಬಜೆಟ್ ಎಷ್ಟೇ ಕೋಟಿ ಇರಲಿ, ಬೆಂಗಳೂರು ಅಥವಾ ಆ ಥರ ನಗರಗಳಿಗೆ ಮಾತ್ರ ಸೀಮಿತ ಆಗದೆ ಇಂತಹ ಹಳ್ಳಿಗಳು ಮತ್ತು ಬೆಂಗಳೂರಿಗೆ ಹತ್ರ ಇರುವಂತಹ ಹಳ್ಳಿಗಳು, ಮುಖ್ಯವಾಗಿ ತಮಗೆ ಆಹಾರ ನೀಡುವಂತಹ ರೈತರು, ಈ ರೈತರು ದೇಶದ ಬೆನ್ನೆಲುಬು, ದೇಶ ಮಾತ್ರ ಅಲ್ಲ ಇಡೀ ವಿಶ್ವದ ಬೆನ್ನೆಲುಬು. ಹಾಗಾಗಿ ರೈತರನ್ನೇ ನಾವು ತಾವು ಎಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡಿದ್ರೆ ಇನ್ನು ಯಾರು ಬಂದು ಉದ್ಧಾರ ಮಾಡ್ತಾರೆ? ಹಾಗಾಗಿ ದಯವಿಟ್ಟು ರೈತರನ್ನು ಕಾಪಾಡಿ, ಪ್ರಕೃತಿಯನ್ನು ಉಳಿಸಿ, ನಾಡನ್ನು ರಕ್ಷಿಸಿ, ಅರಣ್ಯವನ್ನು ಬೆಳೆಸಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಕಟ್ಟ ಕಡೆಯದಾಗಿ ಸರ್ಕಾರಕ್ಕೆ, ಮುಖ್ಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಮನವಿಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ.